ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲಕ್ಷ್ಮಣ್. ನೀವು ನೋಡ್ತಿದ್ದೀರಾ ಲಕ್ಷ್ಮಣ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಲ್ಯಾಪ್ಟಾಪ್ ಅಲ್ಲಿ ಆಗಿರಬಹುದು ಅಥವಾ ಪಿಸಿಎಲ್ ಆಗಿರಬಹುದು, ನುಡಿ ಸಾಫ್ಟ್ವೇರ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಅದೇ ರೀತಿ ನುಡಿ ಫಾಂಟ್ಸ್ನ ಸಹ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಗೂಗಲ್ ಕ್ರೋಮ್ಗೆ ಹೋಗೋಣ. ಈ ಒಂದು ಗೂಗಲ್ ಕ್ರೋಮಲ್ಲಿ ನಾವು ಏನಂತ ಟೈಪ್ ಮಾಡಬೇಕು? ಕನ್ನಡ ಗಣಕ ಪರಿಷತ್ ಅಂತ. ಅಂದರೆ ಸಿಂಪಲ್ ಆಗಿ ಕ ಗ ಪ ಟೈಪ್ ಮಾಡೋಣ. ಕ ಗ ಪ ಅಂತ ಟೈಪ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಮಾಡೋಣ. ನಮಗೆ ಇಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ಕ ಗ ಪ, ಕನ್ನಡ ಗಣಕ ಪರಿಷತ್ತು. ಅದನ್ನು ಕ್ಲಿಕ್ ಮಾಡೋಣ. ನಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಓಪನ್ ಆದಾಗ ನಮಗೆ ಬೇಕಾಗಿರೋದು ಸಾಫ್ಟ್ವೇರ್ಸ್ ಅಲ್ವಾ? ಸೊ ಹಾಗಾಗಿ ಇಲ್ಲಿ ತಂತ್ರಾಂಶಗಳು ಅಂತಿದೆ ನೋಡಿ. ತಂತ್ರಾಂಶಗಳು ಅಂದರೆ ಸಾಫ್ಟ್ವೇರ್ ಅಂತ ಇಲ್ಲಿ ಕ್ಲಿಕ್ ಮಾಡೋಣ. ನಮಗೆ ಈ ಥರ ಸ್ಕ್ರಾಲ್ ಮಾಡಿದಾಗ ನುಡಿ ನುಡಿ ಉಚಿತ ತಂತ್ರಾಂಶಗಳು ಅಂತಿದೆ ನೋಡಿ. ನಮಗೆ ಇಲ್ಲಿ ನುಡಿ ಫಾಂಟ್ಸ್ ಬೇಕಂದ್ರೆ ಇಲ್ಲಿ ಸಿಗುತ್ತೆ. ಅದೇ ರೀತಿ ನಮಗೆ ಯಾವ ವರ್ಷನ್ ಬೇಕೋ ಆ ಒಂದು ವರ್ಷನ್ ಫಾಂಟ್ನ ಸೆಲೆಕ್ಟ್ ಮಾಡ್ಕೋಬೋದು. ಜಸ್ಟ್ ಇದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿದರೆ ಸಾಕು, ನಮ್ಮ ಸಿಸ್ಟಮಲ್ಲಿ ನುಡಿ ಅನ್ನೋದು ಡೌನ್ಲೋಡ್ ಆಗಿಬಿಡುತ್ತೆ. ಆಲ್ರೆಡಿ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ವರ್ಷನ್ಸ್ ಇಲ್ಲಿ ಅಪ್ಡೇಟ್ ಆಗ್ತಾ ಇರತ್ತೆ. ಸೊ ಇಲ್ಲಿ ಕೂಡ ನಾವು ಹೋಗ್ಬಿಟ್ಟು ಸೇಮ್ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಅಂತ. ಇಷ್ಟು ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.